ನಾಡಹಬ್ಬ ದಸರಾ ಉತ್ಸವಕ್ಕೆ ಮುಹೂರ್ತ ನಿಗದಿಯಾಗಿದೆ ದಸರಾದಲ್ಲಿ ಗಜಪಡಿಯಲ್ಲಿ ಭಾಗಿಯಾಗೋಕೆ ಎಂಟು ಆನೆಗಳು ತಾಲೀಮನ್ನ ಪ್ರಾರಂಭ ಮಾಡಲಿವೆ ವೀರನ ಹೊಸಳ್ಳಿಯಿಂದ ಎಂಟು ಆನೆಗಳು ಮೈಸೂರಿಗೆ ಬರಲಿವೆ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಹದಿನೈದರಿಂದ ಯಾರು ಉದ್ಘಾಟನೆ ಮಾಡ್ತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ನಾನು ಹೇಳ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಆಮೇಲೆ ಒಂಬತ್ತು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ಯಾಲೇಸ್ ಒಳಗಡೆ ಮಾಡ್ತಕ್ಕಂಥದ್ದು ವರ್ಚುವಲ್ ಮುಖಾಂತರ ಮಾಡ್ತಕ್ಕಂಥದ್ದು ಕೂಡ ತೀರ್ಮಾನ ಆಗಿದೆ ಆಮೇಲೆ ಯಾರ್ಯಾರು ಕರ್ನಾ ಕನ್ನಡಿಗರು ಕರ್ನಾಟಕದವರು ಅವ್ರಿಗೆ ಪ್ರೋಗ್ರಾಮ್ ಮಾಡಬೇಕು ಅಂತಕ್ಕಂಥದ್ದು ಜೊತೆಗೆ ನಂಜನಗೂಡು ನಂಜನ ದೇವಸ್ಥಾನದಲ್ಲೂ ಕೂಡ ಹೋದರ್ಶನ ಮಾಡಿರಲಿಲ್ಲ ಕೋವಿಡ್ ಅಂತೇಳಿ ಅಲ್ಲೂ ಕೂಡ ಒಂಬತ್ತು ದಿವಸ ಆವರಣ ಆವರಣದೊಳಗಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತೀರ್ಮಾನ ಆಗಿದೆ ಆಮೇಲೆ ಜಂಬೂ ಸವಾರಿ ಹದಿನೈದನೇ ತಾರೀಕು ನಾಲ್ಕು ಮೂವತ್ತಾರಿಂದ ನಾಲ್ಕು ನಲವತ್ತಾರು ನಂದಿ ಪೂಜೆ ನಂದಿ ಪೂಜೆ ನಾಲ್ಕು ಮೂವತ್ತಾರಿಂದ ನಾಲ್ಕು ನಾಲ್ವರಿಂದ ಐದು ಮೂವತ್ತು ಜ ಜಂಬೂ ಸವಾರಿ ಪ್ಯಾಲೇಸ್ ಒಳಗಡೆ ಇರ್ತಕ್ಕಂಥದ್ದು ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ತಿಮೇಗೌಡ ನೀಡ್ತಾ ಹೋಗ್ತಾರೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ತಿಮೇಗೌಡ ಸಾಂಸ್ಕೃತಿಕ ನಗರಿಯ ನಾಡ ಹಬ್ಬದ ವೈಭವಕ್ಕೆ ದಿನಾಂಕ ಹಾಗೆ ಸಮಯ ನಿಗದಿಯಾಗಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದೇ ಖಂಡಿತ ಸ್ಮಿತಾ ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಈಗಾಗಲೇ ದಿನಗಣನೆ ಆರಂಭವಾಗಿದೆ ಅದರಂತೆ ದ ಮೈಸೂರು ದಸರಾ ಆಚರಣೆ ಕುರಿತಂತೆ ಈಗಾಗಲೇ ನೀವು ಹೇಳಿದಂತೆ ಮುಹೂರ್ತ ಕೂಡ ಫಿಕ್ಸ್ ಆಗಿರ್ತಕ್ಕಂಥದ್ದು ಅದರಂತೆ ಅಕ್ಟೋಬರ್ ಏಳನೇ ತಾರೀಕು ಬೆಳಗ್ಗೆ ಎಂಟರಿಂದ ಎಂಟು ಹದಿನೈದರ ಒಳಗಾಗಿ ಚಾಮುಂಡಿ ಬೆಟ್ಟದಲ್ಲಿ ದಸರಾದ ಒಂದು ಉದ್ಘಾಟನೆ ನೆರವೇರಲಿದೆ ಈ ಹಿನ್ನೆಲೆಯಲ್ಲಿ ದಸರಾದ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥದ್ದು ಜಂಬೂ ಸವಾರಿ ಜಂಬೂ ಸವಾರಿಯಲ್ಲಿ ಪ್ರಮುಖ ಗಮನ ಸೆಳೆಯುವಂಥದ್ದು ಗಜಪಡೆ ಈ ಒಂದು ಗಜಪಡೆಯ ಒಂದು ಸ್ವಾಗತ ಒಂದು ಪೂಜೆಯನ್ನು ಕೂಡ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಏನು ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿ ಅಂದರೆ ನಾಗರಹೊಳೆ ಅಭಯಾರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ವೀರನ ಹೊಸಹಳ್ಳಿಯಲ್ಲಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಬೆಳಗ್ಗೆ ಒಂಬತ್ತೂವರೆ ವೇಳೆಗೆ ತುಲಾ ಲಗ್ನದಲ್ಲಿ ಈ ಒಂದು ಗಜಪಡೆ ಪೂಜೆಯನ್ನು ನೆರವೇರಿಸಲಾಗುತ್ತೆ ಆ ಬಳಿಕ ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಮೈಸೂರಿನ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಬೆಳಿಗ್ಗೆ ಎಂಟು ಹನ್ನೊಂದರಿಂದ ಎಂಟು ಒಳಗೆ ಈ ಒಂದು ಏನು ಗಜಪಡೆಗೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತದಿಂದ ಅಧಿಕೃತವಾಗಿ ಸ್ವಾಗತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಸೊ ಇದು ಒಂದು ಕಡೆ ಅದರಿಂದ ಸ ಅಕ್ಟೋಬರ್ ಹದಿನಾರರ ಹದಿನಾರರಂದು ಈ ಒಂದು ಗಜಪಡೆಗೆ ಬೀಳ್ಕೊಡುಗೆ ಕೊಡೋ ಬೀಳ್ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ನಡುವೆ ಇಪ್ಪ ಏನು ಮೈಸೂರಿನಲ್ಲಿ ಮೈಸೂರು ದಸರಾದಲ್ಲಿ ಪ್ರಮುಖವಾಗಿ ಗಮನ ಸೆಳೆಯುವಂಥದ್ದು ಒಂದು ಕಡೆ ಗಜಪಡೆ ಒಂದು ಕಡೆ ಜಂಬೂ ಸವಾರಿ ಆದರೆ ಮತ್ತೊಂದು ಕಡೆಗೆ ವಿದ್ಯುತ್ ದೀಪಾಲಂಕಾರ ಸೊ ಹೀಗಾಗಿ ಹದಿನೈದು ದಿನಗಳ ಕಾಲವೂ ಕೂಡ ಮೈಸೂರಿನಲ್ಲಿ ಇದೀಗ ವಿದ್ಯುತ್ ದೀಪಾಲಂಕಾರಕ್ಕೆ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ಈ ಬಾರಿ ನಲವತ್ತು ಕಿಲೋಮೀಟರ್ ಹೆಚ್ಚಿಗೆ ಅಂದರೆ ಹೆಚ್ಚುವರಿಯಾಗಿ ನೂರು ಕಿಲೋಮೀಟರ್ ಸುತ್ತಮುತ್ತ ಅಂದರೆ ನೂಲು ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ವಿದ್ಯುತ್ ದೀಪಾಲಂಕಾರವನ್ನು ಅಂದರೆ ಮೈಸೂರು ನಗರದಾದ್ಯಂತ ಜಗಮಗಿಸುವ ಒಂದು ವಿದ್ಯುತ್ ದೀಪಾಲಂಕಾರವನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಇಂಧನ ಇಲಾಖೆ ಕ್ರಮವನ್ನು ಕೈಗೊಂಡಿದೆ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಸ್ಮಿತಾ ಅದರಂತೆ ಭಾಳ ಮುಖ್ಯವಾಗಿ ಇವತ್ತು ಏನು ಈ ಒಂದು ದಸರಾ ಆಚರಣೆಯ ರೂಪರೇಷೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ಮೈಸೂರು ಭಾಗದ ಶಾಸಕರು ಮತ್ತು ದಸರಾ ಸಮಿತಿಯ ಅಂದರೆ ಪ್ರಮುಖ ಅಧಿಕಾರಿಗಳನ್ನು ಕೂಡ ಒಳಗೊಂಡಂತೆ ಇವತ್ತು ಒಂದು ರೂಪುರೇಷೆ ಕುರಿತಂತೆ ಕಾರ್ಯಕಾರಿ ಸಮಿತಿಯೂ ಕೂಡ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಹೇಳದಂತೆ ಅಕ್ಟೋಬರ್ ಏಳರಿಂದ ಆರಂಭವಾಗುವಂಥ ಅಕ್ಟೋಬರ್ ಹದಿನೈದರವರೆಗೆ ಏನು ಒಂದು ದಸರಾಚರಣೆ ನಡೆಯುತ್ತೆ ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ಅಕ್ಟೋಬರ್ ಹದಿನೈದರಂದು ನಡೆಯುವಂಥ ದಸ ದಸರಾ ಜಂಬೂ ಸವಾರಿಗೆ ಸಂಬಂಧಪಟ್ಟಂತೆ ಅಂದು ಸಂಜೆ ನಾಲ್ಕು ನಲ್ವ ನಾಲ್ಕು ಮೂವತ್ತರಿಂದ ನಾಲ್ಕು ನಲ್ವತ್ನಾಲ್ಕರವರೆಗೆ ನಂದಿ ಪೂಜೆ ನಡೆಯುತ್ತೆ ಸಂಜೆ ಐದರಿಂದ ಐದು ಮೂವತ್ತರ ಒಳಗಾಗಿ ಈ ಒಂದು ದಸರಾದ ಜಂಬೂ ಸವಾರಿ ಉದ್ಘಾಟನೆ ಕೂಡ ಆಗುತ್ತೆ ಈ ಒಂದು ವಿಚಾರವಾಗಿ ಅಂದರೆ ದಸರಾದ ಉದ್ಘಾಟನೆ ಕೂಡ ಭಾಳ ಮುಖ್ಯವಾದಂಥ ಹಿನ್ನೆಲೆಯಲ್ಲಿ ಉದ್ಘಾಟಕರು ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೇ ನಿರ್ಧಾರ ಮಾಡ್ತಾರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆದು ನಾವು ದಸರಾ ಉದ್ಘಾಟಕರನ್ನು ಆಯ್ಕೆ ಮಾಡ್ತೀವಿ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಸೊ ಹೀಗಾಗಿ ಈ ಒಂದು ಆಚರಣೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಎಷ್ಟರ ಮಟ್ಟಿಗೆ ಪ್ರವೇಶನ ಕಲ್ಪಿಸಬೇಕು ಅಂದರೆ ಈಗಾಗಲೇ ರಾಜ್ಯಾದ್ಯಂತ ಕೊರೋನಾ ಸೋಂಕು ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಒಂದಂಕಿಯನ್ನು ದಾಡ್ತಾ ಇಲ್ಲ ಸೊ ಹೀಗಾಗಿ ನಾವು ಹೆಚ್ಚುವರಿಯಾಗಿ ಅಂದರೆ ಸಾರ್ವಜನಿಕರಿಗೂ ಕೂಡ ಈ ಒಂದು ದಸರಾ ವೀಕ್ಷಣೆಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿನ ಕೂಡ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ದ ಏನು ಮೈಸೂರು ಜಿಲ್ಲಾಡಳಿತ ಮತ್ತು ದಸರಾ ಆಚರಣಾ ಸಮಿತಿ ಸದ್ದಿಲ್ಲದೆ ಸಿದ್ಧತೆಯನ್ನು ಕೂಡ ಮಾಡ್ಕೊತಾ ಇದೆ ಸ್ಮಿತಾ ಜೊತೆಗೆ ಕೋವಿಡ್ ನಿಯಮಾವಳಿಗಳು ಹಾಗೆ ಇಂತಿಷ್ಟೇ ಸಮಯ ಇಂತಿಷ್ಟೇ ಜನ ಸೇರಬೇಕು ಈ ರೀತಿಯ ಪ್ರೋಟೋಕಾಲ್ಗಳನ್ನ ಕೂಡ ಅನುಸರಿಸೋದು ಈಗ ಆಲ್ರೆಡಿ ಚರ್ಚಿತವಾಗಿರೋ ವಿಚಾರ ಸೊ ಈ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ಯಾರಿಗೆ ಎಷ್ಟು ಜನರಿಗೆ ಅವಕಾಶ ಇರುತ್ತೆ ಇದರ ಡೀಟೇಲ್ಸ್ ಏನಾದರೂ ಲಭ್ಯವಾಗಿದೆಯಾ ನೋಡು ನೋಡಿ ಸ್ಮಿತಾ ಬಹಳ ಮುಖ್ಯವಾಗಿ ಒಂದು ದಸರಾ ಆಚರಣೆಯಲ್ಲಿ ಬಹಳ ಮುಖ್ಯವಾದಂಥ ದಿನಗಳು ಅಂದ್ರೆ ಒಂದು ದಸರಾ ಉದ್ಘಾಟನೆ ದಿನ ಚಾಮುಂಡಿ ಬೆಟ್ಟದಲ್ಲಿ ಮತ್ತೊಂದು ಜಂಬೂ ಸವಾರಿ ದಿನ ಇನ್ನು ಪ್ರತಿದಿನ ನಡೆಯುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರಲ್ಲೂ ಕೂಡ ಅದ್ದೂರಿ ದಸರಾ ನಡೆಯುವಂಥ ಸಂದರ್ಭದಲ್ಲಿ ಯುವ ದಸರಾ ಅಂದರೆ ಅರಮನೆಯಿಂದ ಔಟ್ಡೋರ್ ಅಂದರೆ ಮಹಾರಾಜ ಕಾಲೇಜು ಮೈದಾನ ಇನ್ನಿತರೆ ಬಯಲು ಪ್ರದೇಶ ಅಂದರೆ ಬಯಲು ಮೈದಾನಗಳಲ್ಲಿ ಈ ಒಂದು ಒಂದು ಜಗಮಗಿಸುವ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಕಾರ್ಯಕ್ರಮಗಳನ್ನ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯುವ ದಸರಾ ಸೇರಿದಂತೆ ಆಹಾರ ಮೇಳ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾಯಿದ್ರು ಆದರೆ ಈ ಬಾರಿ ಕೊರೋನಾ ಕರಿನ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರಳ ದಸರಾ ಆಚರಣೆಗೆ ಸರ್ಕಾರ ಮುಂದಾಗಿದೆ ಸೊ ಹೀಗಾಗಿ ಅರಮನೆ ಆ ಅರಮನೆ ಆವರಣಕ್ಕೆ ಮಾತ್ರ ಈ ಬಾರಿಯ ದಸರಾವು ಕೂಡ ಸೀಮಿತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಅಂದರೆ ಈಗಾಗಲೇ ಸರ್ಕಾರ ಮಾರ್ಗಸೂಚಿಯನ್ನು ಒಡಿಸಿರ್ತಕ್ಕಂಥದ್ದು ಯಥಾವತ್ತು ಕಳೆದ ಬಾರಿಯಂತೆ ಕೇವಲ ಐನೂರು ಮಂದಿಗಷ್ಟೇ ಅಂದರೆ ಐವತ್ತು ಮಂದಿ ಪ್ರತಿದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಣೆಗೆ ಪ್ರತಿದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಿಸೋದಕ್ಕೆ ಐವತ್ತು ಜನರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿ ಮತ್ತೆ ಒಂದು ಕಡೆಯಾಗಿ ಏನು ಟಾಸ್ಕ್ ಸಮಿತಿ ಮತ್ತು ಸಲಹಾ ಸಮಿತಿ ಕೊಡುವಂಥ ಆಧಾರದ ಮೇಲೆ ಕೇವಲ ಮುನ್ನೂರು ಜನರಿಗೆ ಮಾತ್ರ ಅವಕಾಶವನ್ನು ಕೊಡಿ ಅಂದರೆ ಜಂಬೂ ಸವಾರಿ ವೀಕ್ಷಣೆಗೆ ಮತ್ತು ಗ ಏನು ಅವತ್ತು ದಸರಾದ ಒಂದು ವಿಜಯದಶಮಿ ದಿವಸ ನಡೆಯುತ್ತಲ್ಲ ನಂದಿ ಪೂಜೆ ಮತ್ತು ಜಂಬೂಸವರ ಅದನ್ನು ವೀಕ್ಷಣೆ ಮಾಡೋದಕ್ಕೆ ಏನು ಕೇವಲ ಮುನ್ನೂರು ಜನರಿಗೆ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಮರುಗಸೂಚಿಯನ್ನು ಒಡಿಸಿದೆ ಅದು ತಾತ್ಕಾಲಿಕವಾಗಿ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರು ಒತ್ತಿ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಇಪ್ಪತ್ತೈದರವರೆಗೂ ಕೂಡ ನಮಗೆ ಕಾಲಾವಕಾಶ ಇದೆ ಸೆಪ್ಟೆಂಬರ್ ಇಪ್ಪತ್ತೈದರ ವೇಳೆಗೆ ಮೂರನೇ ಅಲೆ ಎದುರಾಗುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥ ಒಂದು ಮಾತನ್ನು ತಜ್ಞರು ಹೇಳಿದ್ದಾರೆ ಸೊ ಆ ಒಂದು ದಿನಾಂಕದವರೆಗೂ ಕೂಡ ನಾವು ಕಾಯ್ತೀವಿ ಆ ಬಳಿಕ ಏನಾದರೂ ಕೂಡ ಕೊರೋನಾ ಸೋಂಕು ಯಥಾವತ್ತು ಅಂದರೆ ಕಡಿಮೆ ಆದಲ್ಲಿ ಒಂದಂಕಿ ದಾತೆ ಇದ್ದರೆ ನಾವು ಹೆಚ್ಚು ಜನರಿಗೆ ಹೆಚ್ಚು ಜನರು ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಎಸ್ಪೆಷಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಿ ಮತ್ತೊಂದು ಕಡೆಗೆ ಏನು ಇಡೀ ವಿಶ್ವದಲ್ಲೇ ಗಮನ ಸೆಳೆದಿರ್ತಕ್ಕಂಥ ಜಂಬೂ ಸವಾರಿ ಗಜಪಡೆ ವೀಕ್ಷಣೆಗೂ ಕೂಡ ಹೆಚ್ಚಿನ ಒಂದು ಜನರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಮುಖ್ಯಮಂತ್ರಿಗಳನ್ನ ಮನೆ ಮಾಡ್ಕೊಳೋದಕ್ಕೆ ನಾನು ಏನು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆಯಾಗಿ ಒಂದು ಕಡೆಯಾಗಿ ವಿದ್ಯುತ್ ಕೂಡ ಇದೆ ಮತ್ತೊಂದು ಕಡೆಯಾಗಿ ಯಥಾವತ್ ಅಂದರೆ ಎಲ್ಲ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನೂ ಕೂಡ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೂ ಕೂಡ ಆಯೋಜನೆ ಮಾಡ್ತಾ ಇರತಕ್ಕಂಥದ್ದು ಎಸ್ಪೆಷಲಿ ಕನ್ನಡಿಗರಿಗೆ ಈ ಒಂದು ಆದ್ಯತೆಯನ್ನು ಕೊಡ್ತೀವಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ರಾಜ್ಯ ಮಟ್ಟದ ಕಲಾವಿದರಿಗೂ ಕೂಡ ಆದ್ಯತೆಯನ್ನು ಮಾಡಿಕೊಡ್ತೀವಿ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಸ್ಮಿತಾ ನೋಡಿ ಈ ಬಾರಿಯೂ ಕೂಡ ಗಜಪಡೆ ಅಂದರೆ ಅಂಬಾರಿ ಬರುವಂಥ ಜವಾಬ್ದಾರಿಯನ್ನು ಅಭಿಮನ್ಯುಗೆ ವಹಿಸಿರ್ತಕ್ಕಂಥದ್ದು ಏನು ಕೇ ಕಳೆದ ಬಾರಿ ಕೇವಲ ಐದು ಆನೆಗಳನ್ನಷ್ಟೇ ಅಂದರೆ ಐದು ಆನೆಗಳನ್ನು ಒಳ ಒಳಗೊಂಡಂಥ ಗಜಪಡೆಯನ್ನು ಅಷ್ಟೇ ಆಹ್ವಾನ ಮಾಡಲಾಯಿತು ಆದರೆ ಈ ಬಾರಿ ಎಂಟು ಆನೆಗಳನ್ನ ಆಹ್ವಾನ ಮಾಡಲಾಗಿದೆ ಅದರಂತೆ ಧನಂಜಯ ಲಕ್ಷ್ಮಿ ಚೈತ್ರ ಕಾವೇರಿ ವಿಕ್ರಮ ಈ ರೀತಿಯಾಗಿ ಎಂಟು ಆನೆಗಳನ್ನ ಈ ಬಾರಿ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆಯೂ ಕೂಡ ನಮ್ಮ ನ್ಯೂಸ್ ಫಸ್ಟ್ ಒಂದು ಅಧಿಕೃತವಾದಂಥ ಒಂದು ಒಂದು ಮಾಹಿತಿ ಏನು ಒಂದು ವರದಿಯೂ ಕೂಡ ಬಿಸ್ತಾ ಏನು ಬಿತ್ತರ ಮಾಡಿತ್ತು ಅಂದರೆ ಈ ಬಾರಿಯೂ ಕೂಡ ಅಭಿಮನ್ಯೂನೇ ಅಂಬಾರಿಯನ್ನು ಓದ್ತಾರೆ ಬದಲಾಗಿ ಎಂಟು ಆನೆಗಳನ್ನು ಅಷ್ಟೇ ಈ ಬಾರಿ ಈ ಜಂಬೂ ಸವಾರಿಗೆ ಆಯ್ಕೆ ಮಾಡಲಾಗಿದೆ ಅನ್ನುವಂಥ ನಿಟ್ಟಲ್ಲಿ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಅದಕ್ಕೆ ಪೂರಕ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಕೂಡ ಅದೇ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸೊ ಹೀಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ಇದೀಗ ದಸರಾ ಆಚರಣೆಯ ರೂಪುರೇಷೆಗಳು ಮತ್ತು ಸಿದ್ಧತೆಗಳು ಬರದಿಂದ ಸಾಕ್ತಾ ಇದ್ದಾವೆ ಸ್ಮಿತಾ ಧನ್ಯವಾದ ತಿಮೆಗೌಡ ಮಾಹಿತಿಗಾಗಿ